ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇಂಪಾರ್ಟೆಂಟ್ ಜುಲೈ ಮಂತ್ ಕರೆಂಟ್ ಅಫೇರ್ಸ್ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಈ ಕರೆಂಟ್ ಅಫೇರ್ಸ್ ಏನಿದೆ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇಂಪಾರ್ಟೆಂಟ್ ಸೊ ನೀವು ಪ್ರತಿಯೊಂದು ಎಕ್ಸಾಮನ್ನು ತೊಗೊಂಡಾಗ ಟೆನ್ ಟು ಫಿಫ್ಟೀನ್ ಕ್ವಶನ್ಸು ಕರೆಂಟ್ ಅಫೇರ್ಸ್ ಮೇಲೆ ಬರೋ ಅಂಥದ್ದನ್ನು ನೋಡ್ತೀವಿ ಸೊ ಹಾಗಾದರೆ ನಾವು ಜುಲೈ ತಿಂಗಳ ಅತ್ಯಂತ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಯಾವುದೇ ಅದು ಅಂತ ಇವತ್ತು ನೋಡ್ತಾ ಹೋಗೋಣ ಸೊ ನೋಡಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳ ಜೊತೆಗೆ ವಿ ಎ ಓ ಆಗಿರ್ಬೋದು ಕೆ ಎ ಎಸ್ ಮತ್ತು ಬೇರೆ ಬೇರೆ ಎಕ್ಸಾಮ್ಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಈ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕು ಅಂತ ಇಷ್ಟ ಇದ್ದಲ್ಲಿ ನೀವು ಇಲ್ಲಿ ಕೆಳಗೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗಾದರೆ ಬನ್ನಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಜುಲೈ ತಿಂಗಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಯಾವುದೇ ಅದು ಅಂತ ನೋಡೋಣ ಸೊ ಮೊದಲನೇ ಟಾಪಿಕ್ ನೋಡಿ ಯಾವುದಿದೆ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವ ಮತ್ತು ಭಾರತದ ಸಾಗರೋತ್ತರ ಕಾರ್ಡುದಾರರಿಗೆ ಒಂದು ವಿಶೇಷವಾದಂತಹ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ ಅದು ಇಮಿಗ್ರೇಷನ್ಗೆ ಸಂಬಂಧಪಟ್ಟಂತಹ ಒಂದು ಸೌಲಭ್ಯ ಆ ಸೌಲಭ್ಯದ ಹೆಸರೇನು ಅಥವಾ ಕಾರ್ಯಕ್ರಮದ ಹೆಸರೇನು ಅಂತ ನೋಡೋದಾದರೆ ಫಾಸ್ಟ್ ಟ್ರ್ಯಾಕ್ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಮ್ ಸೊ ಇದೊಂದು ಯಾರಿಗೆ ಈ ಒಂದು ಪ್ರೋಗ್ರಾಮನ್ನು ಯಾರು ನೀಡ್ತಾ ಇದ್ದಾರೆ ಅಂದರೆ ಸೊ ಇಂಡಿಯನ್ ಪಾಸ್ಪೋರ್ಟನ್ನು ಹೊಂದಿರೋರಿಗೆ ಹಾಗೆ ಎನ್ ಓ ಸಿಗಳಂತ ಹೆಂಗೆ ಕರಿತೀವಿ ಇವರಿಗೆ ಈ ಒಂದು ಪ್ರೋಗ್ರಾಮನ್ನು ಇನಿಷಿಯೇಟ್ ಮಾಡಿದೆ ಅದು ಇನಿಷಿಯೇಟ್ ಮಾಡಿರುವಂಥ ಒಂದು ಏರ್ಪೋರ್ಟ್ ಯಾವುದು ಅಂತ ನೋಡೋದಾದರೆ ಸೊ ಇದು ಭಾರತದಲ್ಲೇ ಮೊದಲನೇ ಬಾರಿಗೆ ಈ ಸೌಲಭ್ಯವನ್ನು ನೀಡ್ತಾ ಇದೆ ಒಂದು ಏರ್ಪೋರ್ಟು ಆ ಏರ್ಪೋರ್ಟ್ ಯಾವುದು ಅಂತ ಕೇಳ್ತಾರೆ ಆ ಏರ್ಪೋರ್ಟ್ ಯಾವುದು ಅಂದರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೊ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರುತ್ತೆ ದೆಹಲಿಯಲ್ಲಿ ಕಂಡು ಬರುತ್ತೆ ಸೊ ಈ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟು ಯಾವ ಒಂದು ಪ್ರೋಗ್ರಾಮನ್ನು ಇನಿಷಿಯೇಟ್ ಮಾಡಿದೆ ಅಂತ ನೋಡೋದಾದರೆ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಮ ಇದು ಪರಿಚಯನ ಮಾಡಿದೆ ಸೊ ಕ್ವಶನ್ ಕೇಳ್ತಾರೆ ಯಾಕಂದರೆ ಇದು ಭಾರತದಲ್ಲೇ ಮೊದಲನೇ ಬಾರಿಗೆ ಈ ಥರನಾದಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಆ ಕಾರಣವಾಗಿ ಓಕೆ ಹಾಗಾದರೆ ನೆಕ್ಸ್ಟ್ ಟಾಪಿಕ್ ಹೋಗೋಣ ನೆಕ್ಸ್ಟ್ ಟಾಪಿಕ್ ನೋಡಿ ಸೊ ಕರೆಂಟ್ ಅಫೇರ್ಸಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ನಾವು ಈ ಸಮರಾಭ್ಯಾಸಗಳ ಬಗ್ಗೆ ಓದ್ಕೋಬೇಕಾಗುತ್ತೆ ಸೊ ಹಾಗಾದರೆ ಸಮರಭ್ಯಾಸ ಒಂದು ಡಿಫೆನ್ಸ್ ಎಕ್ಸಸೈಸ್ ಬಗ್ಗೆ ಓದ್ತಾ ಇದ್ದೀರ ಅಂದರೆ ಯಾವೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು ಸೊ ಫಸ್ಟ್ ಪಾಯಿಂಟು ಆ ಸಮರಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೀತಾ ಇದೆ ನಂತರ ಆ ಒಂದು ಸಮರಾಭ್ಯಾಸ ಎಷ್ಟನೇ ಆವೃತ್ತಿಯದು ಅಥವಾ ಎಷ್ಟನೇ ಎಡಿಷನ್ದು ನಂತರ ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಂದ್ರೆ ಆ ಸಮರಭ್ಯಾಸ ಎಲ್ಲಿ ನಡೀತಾ ಇದೆ ಆಯಿತಾ ಮತ್ತು ಬೇರೆ ಯಾವುದಾದ್ರೂ ಅದರ ವಿಶೇಷತೆ ಇದ್ದರೆ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಸೊ ಹಾಗೆ ಇತ್ತೀಚೆಗೆ ಒಂದು ಇಂಪಾರ್ಟೆಂಟ್ ಸಮರಭ್ಯಾಸ ನಡೆದಿದೆ ಯಾವುದಂದ್ರೆ ಅದು ಹೋಪೆಕ್ ಸಮರಭ್ಯಾಸ ಹೋಪೆಕ್ಸ್ ಸಮರಭ್ಯಾಸ ಸೊ ಈ ಹೋಪೆಕ್ಸ್ ಸಮರಭ್ಯಾಸ ಏನಿದೆ ಇದು ಭಾರತ ಮತ್ತು ಈಜಿಪ್ಟ್ನ ನಡುವೆ ನಡೆಯುತ್ತೆ ಸೊ ಇಂಪಾರ್ಟೆಂಟ್ ಡೈರೆಕ್ಟಾಗಿ ಕೇಳಿದ್ರೆ ಹೋಪೆಕ್ಸ್ ಸಮರಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯುತ್ತೆ ಅಂತ ಕ್ವಶನ್ ಬಂತಂದರೆ ಭಾರತ ಮತ್ತು ಈಜಿಪ್ಟ್ನ ನಡುವೆ ನಡೆಯುತ್ತೆ ಎಷ್ಟನೇ ಆವೃತ್ತಿ ಸೊ ಇತ್ತೀಚಿನ ಎಕ್ಸಾಮ್ ಟ್ರೆಂಡನ್ನು ಗಮನಿಸಿರ್ಬೋದು ಆವೃತ್ತಿ ಇದ್ದಾರೆ ಎಷ್ಟನೇ ಆವೃತ್ತಿ ಸೊ ಇದು ನಾಲ್ಕನೇ ಆವೃತ್ತಿಯದಾಗುತ್ತೆ ನಾಲ್ಕನೇ ಬಾರಿಗೆ ಭಾರತ ಮತ್ತು ಈಜಿಪ್ಟ್ ದೇಶಗಳು ಹೋಪೆಕ್ ಸಮರಭ್ಯಾಸವನ್ನು ಆಯೋಜನೆ ಮಾಡಿದೆ ಹಾಗಾದ್ರೆ ಈ ಬಾರಿ ಅಂದರೆ ನಾಲ್ಕನೇ ಆವೃತ್ತಿಯ ಹೋಪೆಕ್ ಸಮರಭ್ಯಾಸ ಯಾವ ಒಂದು ಪ್ಲೇಸಲ್ಲಿ ನಡೆದಿತ್ತು ಅಂತ ನೋಡೋದಾದರೆ ಇದು ಈಜಿಪ್ಟ್ನ ಬೇರಿಗಾರ್ಟ್ನಲ್ಲಿ ನಡೆದಿರೋ ಅಂಥದ್ದು ಸೊ ಈ ಏನು ಇನ್ಫಾರ್ಮೇಷನ್ ಇರಿದೆ ಇದರಲ್ಲಿ ಹೇಗೆ ಬೇಕಾದರೂ ಟ್ವಿಸ್ಟ್ ಮಾಡಿ ಕ್ವಶನನ್ನು ಕೇಳ್ಬೋದು ಓಕೆನಾ ಹಾಗಾದರೆ ನೆಕ್ಸ್ಟ್ ಟಾಪಿಕ್ ಹೋಗೋಣ ನೆಕ್ಸ್ಟ್ ಟಾಪಿಕ್ ನೋಡಿ ಇಂಪಾರ್ಟೆಂಟ್ ಇದೆ ಸೊ ಅಂತಾರಾಷ್ಟ್ರೀಯ ಸಂಘಟನೆಗಳು ಹೊರಡಿಸುವಂತಹ ರಿಪೋರ್ಟ್ಗಳಾಗಿರ್ಬೋದು ಅಥವಾ ಅಂತ ಹೆಂಗೆ ಕರಿತೀವಿ ಇವುಗಳು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದರೆ ಒಂದು ಸೂಚ್ಯಾಂಕದ ಬಗ್ಗೆ ಓದ್ತಾ ಇದ್ದೀರಾ ಅಂತಂದರೆ ನಾನು ಯಾವ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಓಕೆನಾ ಒಂದು ಸೂಚ್ಯಾಂಕದ ಬಗ್ಗೆ ಓದ್ತಾ ಇದ್ರ ಅಂತಂದರೆ ಆ ಸೂಚ್ಯಾಂಕವನ್ನು ಯಾವ ಸಂಸ್ಥೆ ಹೊರಡಿಸುತ್ತೆ ಓಕೆ ಅದು ಎಷ್ಟನೇ ಎಡಿಷನ್ದಾಗಿರುತ್ತೆ ತದನಂತರ ಆ ಒಂದು ಸೂಚ್ಯಾಂಕವನ್ನು ವರದಿ ಮಾಡೋದಕ್ಕೆ ಯಾವೆಲ್ಲ ಮಾನದಂಡಗಳನ್ನು ಬಳಸ್ಕೊಳ್ತಾರೆ ನಂತರ ಭಾರತದ ಸ್ಥಾನ ಏನು ಮತ್ತು ಆ ಒಂದು ಸೂಚ್ಯಾಂಕದ ಟಾಪ್ ಫೈವ್ ಕಂಟ್ರೀಸ್ ಯಾವುದು ಮತ್ತು ಬಾಟಮ್ ಫೈವ್ ಕಂಟ್ರೀಸ್ ಯಾವುದು ಸೊ ಇಷ್ಟು ಇನ್ಫಾರ್ಮೇಷನನ್ನು ನಾವು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ಕರೆ ಒಂದು ಇಂಡೆಕ್ಸ್ ಇದೆ ಯಾವುದಂದರೆ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಂಕ ಅಂತೇಳಿ ಕರಿತೀವಿ ಹಾಗಾದರೆ ಈ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸನ್ನು ಯಾವ ಸಂಘಟನೆ ಅಥವಾ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ ಅಂತ ನೋಡೋದಾದರೆ ಇದನ್ನು ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡುತ್ತೆ ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಕರಿತೀವಲ್ವಾ ಈ ಒಂದು ಸಂಸ್ಥೆ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸನ್ನು ಬಿಡುಗಡೆ ಮಾಡುತ್ತೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನಿದೆ ಇಂಪಾರ್ಟೆಂಟ್ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ ಇದು ಭಾರತದ ಸ್ಥಾನ ಅರವತ್ತ ಮೂರಿದೆ ಓಕೆನಾ ಡೈರೆಕ್ಟ್ ಕೇಳ್ತಾರೆ ಸೊ ಇನ್ನು ನಮಗೆ ಕನ್ಫ್ಯೂಷನ್ ಮಾಡಬೇಕು ಅಂತಂದರೆ ಟಾಪ್ ಫೈ ಕಂಟ್ರೀಸು ಆಯಿತಾ ಮೂರು ಮೂರು ಕಂಟ್ರೀಸ್ನ ಗ್ರೂಪ್ ಮಾಡಿಬಿಟ್ಟು ಆಪ್ಷನಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಟಾಪ್ ಫೈವ್ ದೇಶಗಳು ಯಾವುದು ಗೊತ್ತಿರಬೇಕು ಟಾಪ್ ಫೈವ್ ದೇಶಗಳಲ್ಲಿ ಮೊದಲನೇ ಸ್ಥಾನ ಸ್ವೀಡನ್ ಎರಡನೇ ಸ್ಥಾನ ಡೆನ್ಮಾರ್ಕ್ ಮೂರನೇ ಸ್ಥಾನ ಫಿನ್ಲ್ಯಾಂಡ್ ಫೋರ್ತ್ ಪ್ಲೇಸಲ್ಲಿ ಸ್ವಿಟ್ಜರ್ಲ್ಯಾಂಡ್ ಫಿಫ್ತ್ ಪ್ಲೇಸಲ್ಲಿ ಫ್ರಾನ್ಸ್ ಇರೋವಂಥದ್ದು ಸೊ ಬೇರೆ ಬೇರೆ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಎಕ್ಸಾಮ್ಗಳಲ್ಲಿ ಈ ಸೂಚ್ಯಂಕದ ಬಗ್ಗೆ ಕ್ವಶನ್ ರೈಸ್ ಆಗಿರೋದನ್ನು ನಾವು ನೋಡಬಹುದು ಓಕೆನಾ ನೆಕ್ಸ್ಟ್ ನೋಡಿ ಜುಲೈ ಒಂದು ಸೊ ಹಾಗಾದರೆ ಕರೆಂಟ್ ಅಫೇರ್ಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದಂದರೆ ಒಂದು ವಿಶೇಷ ದಿನಗಳು ಮತ್ತು ಅವುಗಳ ಥೀಮ್ಗಳು ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರತಿ ತಿಂಗಳಲ್ಲೂ ವಿಶೇಷವಾದಂತಹ ದಿನಗಳನ್ನು ನಾವು ಆಚರಣೆ ಮಾಡ್ತೀವಿ ಅದಾದ ನಂತರ ಆ ದಿನದ ಥೀಮ್ ಏನಿದೆ ಮತ್ತು ಆ ದಿನವನ್ನು ಯಾವ ಕಾರಣವಾಗಿ ನಾವು ಆಚರಣೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಜುಲೈ ಒಂದನ್ನು ನಾವು ರಾಷ್ಟ್ರೀಯ ವೈದ್ಯರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಓಕೆನಾ ರಾಷ್ಟ್ರೀಯ ವೈದ್ಯರ ದಿನ ಯಾವಾಗ ಅಂತ ಡೈರೆಕ್ಟ್ ಕ್ವಶನ್ ಬಂತು ಅಂದರೆ ಜುಲೈ ಒಂದು ಓಕೆ ನೆಕ್ಸ್ಟ್ ಏನು ಕೇಳ್ಬೋದು ಅದರ ಥೀಮ್ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ವೈದ್ಯರ ದಿನದ ಥೀಮ್ ಏನು ಅಂತ ಕೇಳಿದ್ರೆ ಹೀಲಿಂಗ್ ಹ್ಯಾಂಡ್ಸ್ ಕೇರಿಂಗ್ ಹ್ಯಾಂಡ್ಸ್ ಹೀಲಿಂಗ್ ಹ್ಯಾಂಡ್ಸ್ ಕೇರಿಂಗ್ ಹ್ಯಾಂಡ್ಸ್ ಹಾಗಾದ್ರೆ ಇದ್ರ ಮೇಲೆ ಇನ್ಯಾವ ಕ್ವಶನ್ ಕೇಳ್ಬೋದು ಅಂತ ನೋಡೋದಾದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನ ಅಂತ ಏನು ಆಚರಣೆ ಮಾಡ್ತೀವಿ ಜುಲೈ ಒಂದು ಯಾಕೆ ಆಚರಣೆ ಮಾಡ್ತೀವಿ ಜುಲೈ ಒಂದಕ್ಕೆ ಅಂತ ನೋಡೋದಾದ್ರೆ ಬಿ ಸಿ ರಾಯ್ ಸೊ ಬಿ ಸಿ ರಾಯ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ವೈದ್ಯರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಓಕೆನಾ ಸೊ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಬಿ ಸಿ ರಾಯ್ ಏನಿದರೆ ಇವರು ಇವರ ಜನ್ಮ ದಿನ ಮತ್ತು ಮರಣ ದಿನಗಳು ಎರಡು ಒಂದೇ ಜುಲೈ ಒಂದು ಸೊ ಇದೊಂದು ವಿಶೇಷತೆಯಿಂದ ಕೂಡಿರುವಂತ ದಿನ ಓಕೆನಾ ಹಾಗೆ ಜುಲೈ ಒಂದನ್ನ ಇನ್ನೊಂದು ದಿನವಾಗಿ ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ಚಾರ್ಟೆಡ್ ಅಕೌಂಟ್ಸ್ ದಿನ ಅಂತ ಆಚರಣೆ ಮಾಡ್ತೀವಿ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ನ್ಯಾಷನಲ್ ಚಾರ್ಟೆಡ್ ಅಕೌಂಟ್ಸ್ ಡೇ ಥೀಮ್ ಏನಿದೆ ಅಂತ ನೋಡೋದಾದರೆ ಇನೋವೇಟಿಂಗ್ ಫಾರ್ ಸಸ್ಟೇನೇಬಲ್ ಫ್ಯೂಚರ್ ಅನ್ನುವಂಥದ್ದು ಚಾರ್ಟೆಡ್ ಅಕೌಂಟ್ಸ್ನ ದಿನ ಆಗುತ್ತೆ ಸೊ ನಮಗೆ ಲಾಸ್ಟ್ ಪಿ ಸಿ ಈಗೇನು ಫೆಬ್ರವರಿ ಮಂತಲ್ಲಿ ನಡೆದಿತ್ತಲ್ವಾ ಆ ಪಿ ಸಿ ಎಕ್ಸಾಮಲ್ಲಿ ಕೇಳಿದ್ರು ಚಾರ್ಟೆಡ್ ಅಕೌಂಟ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಹೊಂದಿಸಿ ಬರೆಯುವ ರೂಪದಲ್ಲಿ ಕ್ವಶನ್ ಕೇಳಿದರು ಅಲ್ವಾ ಸೊ ಅಖಿಲ ಭಾರತ ಸೇವಾ ಎಕ್ಸಾಮ್ಗಳು ನಡೆಸೋದು ಯು ಪಿ ಎಸ್ ಸಿ ಆದರೆ ಗೆಸೆಟೆಡ್ ಪ್ರೊಬೆಷನರಿ ಎಕ್ಸಾಮ್ಸ್ಗಳನ್ನು ನಮ್ಮ ಕೆ ಪಿ ಎಸ್ ಸಿ ಹೆಂಗೆ ನಡೆಸುತ್ತೆ ಅದೇ ರೀತಿಯಾಗಿ ಚಾರ್ಟೆಡ್ ಅಕೌಂಟ್ ಎಕ್ಸಾಮ್ ಅನ್ನ ಸಿ ಎಕ್ಸಾಮ್ಸ್ ಅಂತ ಕರಿತೀವಲ್ಲ ಆ ಒಂದು ಎಕ್ಸಾಮನ್ನು ನಡೆಸುವ ಸಂಸ್ಥೆ ಯಾವುದು ಅಂತೇಳಿ ಹೊಂದಿಸಿ ಬರೆಯುವ ರೂಪದಲ್ಲಿ ಕೇಳಿದ್ರು ಹಾಗಾದರೆ ಈ ರಾಷ್ಟ್ರೀಯ ಸಾರಿ ಚಾರ್ಟೆಡ್ ಅಕೌಂಟ್ ಎಕ್ಸಾಮ್ ಅನ್ನ ನಡೆಸುವಂತಹ ಸಂಸ್ಥೆ ಯಾವುದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಸೊ ಈ ಒಂದು ಸಂಸ್ಥೆ ಚಾರ್ಟೆಡ್ ಅಕೌಂಟ್ಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುತ್ತೆ ಓಕೆ ನೆಕ್ಸ್ಟ್ ನೋಡಿ ಜುಲೈ ಒಂದು ಇನ್ನೊಂದು ವಿಶೇಷ ದಿನವಾಗಿ ನಾವು ಆಚರಣೆ ಮಾಡ್ತೀವಿ ಜಿ ಎಸ್ ಟಿ ದಿನ ಓಕೆನಾ ಹಾಗಾದ್ರೆ ಜಿ ಎಸ್ ಟಿ ಅಂದ್ರೆ ಏನು ಜಿ ಎಸ್ ಟಿ ಫುಲ್ ಫಾರ್ಮ್ ಕೇಳಿದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಏನು ಒಂದು ದೇಶ ಒಂದು ತೆರಿಗೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಜಿ ಎಸ್ ಟಿಯನ್ನು ಜಾರಿಗೆ ತಗೊಂಬಂದ್ವಿ ಅಲ್ವಾ ಜಿ ಎಸ್ ಟಿ ತೆರಿಗೆಯನ್ನು ಜಾರಿಗೆ ತಗೊಂಬಂದ್ವಿ ಅಲ್ವಾ ಸೊ ಹಾಗಾಗಿ ಜುಲೈ ಒಂದನ್ನು ಜಿ ಎಸ್ ಟಿ ದಿನ ಅಂತ ಹೇಳಿ ಆಚರಣೆ ಮಾಡ್ತೀರಿ ಆದರೆ ಜಿ ಎಸ್ ಟಿಯನ್ನು ನಮ್ಮ ಭಾರತಾದ್ಯಂತ ಎರಡು ಸಾವಿರದ ಹದಿನೇಳು ಜುಲೈ ಒಂದನೇ ತಾರೀಕು ನಾವು ಜಾರಿಗೆ ತರ್ತೀವಿ ಅಲ್ವಾ ಸೊ ಇದನ್ನ ಹೊರತಾಗಿ ಏನನ್ನ ತಿಳ್ಕೊಬೇಕು ಅಂತ ನೋಡೋದಾದ್ರೆ ಈ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಸರಕು ಮತ್ತು ಸೇವಾ ತೆರಿಗೆ ಅಂತ ಏನಿದೆ ಇದು ಒಂದು ಎಂತಹ ತೆರಿಗೆ ಅಂತ ಕ್ವಶನ್ ಬರೋ ಸಾಧ್ಯತೆಗಳಿರುತ್ತೆ ಸೊ ಹಾಗಾದ್ರೆ ಇದು ಎಂತಹ ತೆರಿಗೆ ಇದೊಂದು ಪರೋಕ್ಷ ತೆರಿಗೆ ಅಲ್ವಾ ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆ ಮತ್ತೇನು ಕೇಳ್ತಾರೆ ಸೊ ಜಿ ಎಸ್ ಟಿಯನ್ನು ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಇದನ್ನ ಜಾರಿಗೊಳಿಸಲಾಗುತ್ತೆ ಅಂತ ಕೇಳಿದ್ರೆ ಯಾವುದು ನೂರ ಒಂದನೇ ತಿದ್ದುಪಡಿ ನೂರ ಒಂದನೇ ತಿದ್ದುಪಡಿ ಹಾಗಾದರೆ ಯಾವ ತಿದ್ದುಪಡಿಯ ಮಸೂದೆಯ ಮೂಲಕ ಒಂದು ತೆರಿಗೆಯನ್ನು ಅನುಷ್ಠಾನಗೊಳಿಸ್ತಾರೆ ಅಂದ್ರೆ ನೂರ ಇಪ್ಪತ್ತೆರಡನೇ ತಿದ್ದುಪಡಿ ಮಸೂದೆ ಸೊ ಕನ್ಫ್ಯೂಷನ್ ಆಗಬಾರ್ದು ತಿದ್ದುಪಡಿ ಬೇರೆ ತಿದ್ದುಪಡಿ ಮಸೂದೆ ಬರೀ ಅಮೆಂಡ್ಮೆಂಟ್ ಬಿಲ್ ಅಂತ ಕರಿತೇವೆ ತಿದ್ದುಪಡಿ ಮಸೂದೆ ಸೊ ಈ ತಿದ್ದುಪಡಿಯ ಮೂಲಕ ನಮ್ಮ ಸಂವಿಧಾನಕ್ಕೆ ಏನು ಮಾಡ್ತೀವಿ ಎರಡು ಆರ್ಟಿಕಲ್ಸ್ಗಳನ್ನು ವಿಧಿಗಳನ್ನು ಆ್ಯಡ್ ಮಾಡ್ತೀವಿ ಸೊ ಅದು ಯಾವುದು ಎರಡು ಆರ್ಟಿಕಲ್ಸ್ ಅಂದರೆ ಟೂ ಫಾರ್ಟಿ ಸಿಕ್ಸ್ ಎ ಹಾಗೆ ಟೂ ಸೆವೆಂಟಿ ನೈನ್ ಎ ಟೂ ಸೆವೆಂಟಿ ನೈನ್ ಎ ಹಾಗಾದ್ರೆ ಈ ಟೂ ಫಾರ್ಟಿ ಸಿಕ್ಸ್ ಎ ಏನು ಹೇಳುತ್ತೆ ಅಂತ ನೋಡೋದಾದ್ರೆ ಇದೇನು ಹೇಳುತ್ತೆ ಅಂತಂದ್ರೆ ಈ ಒಂದು ಜಿ ಎಸ್ ಟಿ ಕೌನ್ಸಿಲ್ನ ಸ್ಟ್ರಕ್ಚರ್ ಬಗ್ಗೆ ಹೇಳುತ್ತೆ ಜಿ ಎಸ್ ಟಿ ಕೌನ್ಸಿಲ್ನ ಸ್ಟ್ರಕ್ಚರ್ ಹಾಗಾದ್ರೆ ಈ ಜಿ ಎಸ್ ಟಿ ಕೌನ್ಸಿಲ್ನ ನ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂತ ನೋಡೋದಾದ್ರೆ ಪದ ನಿಮಿತ್ತ ಹಣಕಾಸು ಸಚಿವರು ಫೈನಾನ್ಸ್ ಮಿನಿಸ್ಟರ್ ಯಾರು ಇರ್ತಾರೆ ಅವರು ಜಿ ಎಸ್ ಟಿ ಕೌನ್ಸಿಲ್ನ ಚೇರ್ಪರ್ಸನ್ ಆಗಿರ್ತಾರೆ ಹಾಗಾದರೆ ಟೂ ಸೆವೆಂಟಿ ನೈನ್ ಎ ಏನಿದೆ ಇದೇನು ಹೇಳುತ್ತೆ ಈ ವಿಧಿ ಏನು ಹೇಳುತ್ತೆ ಅಂತ ನೋಡೋದಾದರೆ ಈ ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ತಿದ್ದುಪಡಿ ಮಾಡುವಂತಹ ಅವಕಾಶವನ್ನು ಈ ಒಂದು ವಿಧಿಯು ಕೊಟ್ಟಿದೆ ಓಕೆ ಇದಿಷ್ಟರ ಬಗ್ಗೆ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ನಮ್ಮ ಭಾರತದ ಕಾನೂನು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮೂರು ಕಾನೂನುಗಳಿರುವಂಥದ್ದು ಕಾಯ್ದೆಗಳಿರುವಂಥದ್ದನ್ನ ನೋಡ್ತೀವಿ ಸೊ ಅದನ್ನು ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ತೊಗೊಂಡ್ಬಂದಿದ್ದು ಸೊ ಇತ್ತೀಚೆಗೆ ಆ ಕಾಯ್ದೆಗಳಿಗೆ ತಿದ್ದುಪಡಿಗಳನ್ನು ಮಾಡಿದ್ರ ಮೂಲಕ ಅವುಗಳ ಹೆಸರನ್ನು ಮರುನಾಮಕರಣ ಮಾಡಿದ್ದಾರೆ ರೀನೇಮ್ ಮಾಡಿದ್ದಾರೆ ಹಾಗಾದರೆ ಆ ಒಂದು ಕಾನೂನುಗಳು ಕಾಯ್ದೆಗಳ್ಯಾವುದು ಮತ್ತು ಅದನ್ನು ಯಾವ ಹೆಸರಿನಿಂದ ಮರುನಾಮಕರಣ ಮಾಡಿದ್ದಾರೆ ಅಂತ ಕ್ವಶನ್ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ನೋಡೋಣ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿಗೆ ಬಂದಿದ್ದಾವೆ ಸೊ ಮೊದಲನೇದು ಭಾರತೀಯ ದಂಡ ಸಂಹಿತೆ ಭಾರತೀಯ ದಂಡ ಸಂಹಿತೆ ಸೊ ಇದು ಎಷ್ಟರಲ್ಲಿ ಇದನ್ನು ಜಾರಿಗೆ ತರ್ತಾರೆ ಅಂತ ನೋಡೋದಾದರೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಜಾರಿಗೆ ತರ್ತಾರೆ ಸೊ ಇತ್ತೀಚೆಗೆ ಅದಕ್ಕೆ ಬೇ ಬೇಡದೇ ಇರುವಂತಹ ಕೆಲವು ಕಾನೂನುಗಳನ್ನು ತೆಗೆದುಬಿಟ್ಟು ಹೊಸ ಕಾನೂನುಗಳನ್ನು ಅದಕ್ಕೆ ಸೇರ್ಪಡೆ ಮಾಡಿದ್ದಾರೆ ಆ ಒಂದು ಭಾರತೀಯ ದಂಡ ಸಂಹಿತೆಯನ್ನು ಯಾವ ಹೆಸರಿನಿಂದ ಮರುನಾಮಕರಣ ಮಾಡಿದ್ದಾರೆ ಅಂತ ನೋಡೋದಾದರೆ ಭಾರತೀಯ ನ್ಯಾಯ ಸಂಹಿತೆ ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಅಂತ ಏನಿತ್ತೆ ಅದನ್ನು ಭಾರತೀಯ ನ್ಯಾಯ ಸಂಹಿತೆ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ ಸೊ ಎರಡನೇ ಕಾನೂ ಕಾಯ್ದೆ ಯಾವುದಿತ್ತು ಭಾರತೀಯ ಸಾಕ್ಷಿ ಕಾಯ್ದೆ ಸಾವಿರದ ಎಂಟುನೂರ ಎಪ್ಪತ್ತೆರಡು ಅಂತ ಇತ್ತಲ್ವ ಸೊ ಅದನ್ನು ಭಾರತೀಯ ಸಾಕ್ಷ್ಯ ಕಾಯಿದೆ ಅಂತೇಳಿ ಜಾರಿಗೆ ತಂದಿದ್ದಾರೆ ಭಾರತೀಯ ಸಾಕ್ಷ್ಯ ಕಾಯಿದೆ ಇದಕ್ಕೆ ಡಿಜ್ ಡಿಜಿಟಲ್ ಎವಿಡೆನ್ಸ್ಗಳನ್ನು ಸೊ ಇವು ಪ್ರಾಥಮಿಕವಾಗಿ ನೀವು ಬಳಕೆ ಮಾಡ್ಕೋಬೋದು ಅವುಗಳನ್ನು ಪ್ರೂಫ್ಗಳಾಗಿ ಬಳಕೆ ಮಾಡ್ಕೋಬೋದು ಅಂತ ಈ ಒಂದು ಕಾಯ್ದೆಯಲ್ಲಿ ಸೇರಿಸಲಾಗಿದೆ ಮೂರನೇ ಕಾಯ್ದೆ ಯಾವುದು ಸಿ ಆರ್ ಪಿ ಸಿ ಅಂತ ಕರಿತೀವಲ್ವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೊ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ ಜಾರಿಗೆ ತರಲಾಗುತ್ತೆ ಇದನ್ನು ಭಾರತೀಯ ನಾಗರಿಕ ರಕ್ಷಣಾ ಸಂಹಿತೆ ಅಂತೇಳಿ ಮರುನಾಮಕರಣ ಮಾಡಿದರೆ ಈ ಮೂರು ಕಾನೂನುಗಳನ್ನು ಜಾರಿಗೊಳಿಸೋದಕ್ಕೆ ಒಂದು ಡಿಜಿಟಲ್ ಆ್ಯಪನ್ನು ಅನಾವರಣ ಮಾಡಲಾಗಿದೆ ಸೊ ಯಾವ ಒಂದು ಸಚಿವಾಲಯ ಅದನ್ನು ಅನಾವರಣ ಮಾಡಿತು ಅಂತ ನೋಡೋದಾದರೆ ಅದನ್ನು ಗೃಹ ಸಚಿವಾಲಯ ಅನಾವರಣ ಮಾಡಿತು ಸೊ ಹಾಗಾದರೆ ಆ ಒಂದು ಆ್ಯಪ್ ಯಾವುದು ಅಂತ ಕೇಳಿದ್ರೆ ಇ ಸಾಕ್ಷ್ಯ ಅಪ್ಲಿಕೇಶನ್ ಇ ಸಾಕ್ಷ್ಯ ಆ್ಯಪ್ ಸೊ ಕ್ವಶನ್ ಯಾವ ರೀತಿ ಕೇಳ್ಬೋದು ಸೊ ಇತ್ತೀಚೆಗೆ ಗೃಹ ಸಚಿವಾಲಯವು ಈ ಸಾಕ್ಷ್ಯ ಅಪ್ಲಿಕೇಶನ್ ಜಾರಿ ತಂದಿದೆ ಸೊ ಇದರ ಉದ್ದೇಶ ಏನು ಅಂತ ಕೇಳಿದ್ರೆ ಇತ್ತೀಚೆಗೆ ಹೊಸ ಮೂರು ಕ್ರಿಮಿನಲ್ ಕಾನೂನುಗಳೇನು ಜಾರಿಗೆ ತಗೊಂಡ್ಬಂದ್ರು ಅವುಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ಈ ಒಂದು ಅಪ್ಲಿಕೇಶನ್ ತರಲಾಗಿದೆ ಅಂತ ಹೇಳಿ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಸೊ ಇತ್ತೀಚೆಗೆ ಭಾರತ ಅಂತಾರಾಷ್ಟ್ರೀಯ ಡೈರಿ ಫೆಡರೇಷನ್ ಏಷ್ಯಾ ಫೆಸಿಫಿಕ್ ಶೃಂಗಸಭೆಯನ್ನು ಮೊದಲ ಬಾರಿಗೆ ಸೊ ಹಿಂದೆ ಯಾವತ್ತೂ ಈ ಒಂದು ಫೆಡರೇಷನ್ನ ಯಾವುದು ಅಂತಾರಾಷ್ಟ್ರೀಯ ಡೈರಿ ಫೆಡರೇಷನ್ನ ಅಧ್ಯಕ್ಷತೆಯನ್ನು ಹೋಸ್ಟ್ ಮಾಡಿರಲಿಲ್ಲ ಮೊದಲನೇ ಬಾರಿಗೆ ಫಸ್ಟ್ ಟೈಮು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಡೈರಿ ಫೆಡರೇಷನ್ನ ಏಷ್ಯಾ ಪೆಸಿಫಿಕ್ ಸಮಿಟನ್ನು ಏನು ಮಾಡ್ತಾ ಇದೆ ಹೋಸ್ಟ್ ಮಾಡ್ತಾ ಇದೆ ಎಲ್ಲಿ ಅಂತ ಕೇಳಿದ್ರೆ ಕೇರಳದ ಕೊಚ್ಚಿಯಲ್ಲಿ ಇದನ್ನು ನಡೆಸ್ಕೊಡ್ತಾ ಇದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ಕರೆಂಟ್ ಅಫೇರ್ಸಲ್ಲಿ ಇದೊಂದು ಟಾಪಿಕನ್ನು ಓದ್ಕೋಬೇಕಾಗುತ್ತೆ ಭಾರತದ ಮೊದಲ ರಾಜ್ಯದ ಮೊದಲ ವಿಶ್ವದ ಮೊದಲ ಅಥವಾ ವಿಶ್ವದ ಅತಿ ಎತ್ತರದ ಅತಿ ಉದ್ದವಾದ ದೇಶದ ಅತಿ ಎತ್ತರದ ಅತಿ ಉದ್ದವಾದ ರಾಜ್ಯದ ಅತಿ ಎತ್ತರದ ಅತಿ ಉದ್ದವಾದ ಸೊ ಈ ಥರ ಯಾವುದು ಫಸ್ಟ್ ಅಂತ ಬರುತ್ತಲ್ವ ಮೊದಲನೇ ಅಂತ ಬರುತ್ತಲ್ವ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇತ್ತೀಚೆಗೆ ಭಾರತ ಇಂಟರ್ನ್ಯಾಷನಲ್ ಡೈರಿ ಫೆಡರೇಷನ್ನ ಏಷ್ಯಾ ಪೆಸಿಫಿಕ್ ಸಮ್ಮಿಟನ್ನು ಕೇರಳದ ಕೊಚ್ಚಿಯಲ್ಲಿ ನಡೆಸ್ಕೊಟ್ಟಿದೆ ಸೊ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡಿ ಬರೋ ನೆಕ್ಸ್ಟು ಟಾಪಿಕ್ ಏನಿದೆ ಪ್ರಶಸ್ತಿಗಳು ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಯಾವ ಪ್ರಶಸ್ತಿಗಳನ್ನ ಓದ್ಕೋಬೇಕು ಅಂತ ನೋಡೋದಾದರೆ ಒಂದು ಸಾಹಿತ್ಯಕ್ಕೆ ಲಿಟ್ರೇಚರ್ಗೆ ಸಂಬಂಧಪಟ್ಟಂಥ ಪ್ರಶಸ್ತಿಗಳು ಇಂಪಾರ್ಟೆಂಟ್ ಅದು ರಾಜ್ಯದ ಸಾಹಿತ್ಯಿಕ ಪ್ರಶಸ್ತಿಗಳಾಗಿರ್ಬೋದು ದೇಶದ ಸಾಹಿತ್ಯದ ಪ್ರಶಸ್ತಿಗಳಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಭಾರತೀಯರಿಗೆ ಆ ಪ್ರಶಸ್ತಿಗಳನ್ನು ನೀಡಿದ್ರೆ ಇಂಪಾರ್ಟೆಂಟ್ ನೆಕ್ಸ್ಟು ಸ್ಪೋರ್ಟ್ಸ್ ಅವಾರ್ಡ್ಸ್ ಅಂತ ಬರುತ್ತೆ ಅದು ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಶಸ್ತಿಗಳನ್ನು ನೀಡ್ತಾರೆ ಸೊ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಆ ಒಂದು ಪ್ರಶಸ್ತಿಗಳು ಇಂಪಾರ್ಟೆಂಟ್ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಭಾರತೀಯರಿಗೆ ಆ ಪ್ರಶಸ್ತಿಗಳು ದೊರೆತಿದ್ರೆ ಸೊ ನೋಬೆಲ್ ಪ್ರಶಸ್ತಿಗಳಾಗಿರ್ಬೋದು ಅಲ್ವಾ ವಾಸ್ತುಶಿಲ್ಪಕ್ಕೆ ನೀಡುವಂತಹ ಪ್ರಶಸ್ತಿಗಳಾಗಿರ್ಬೋದು ಇಂಥ ಪ್ರಶಸ್ತಿಗಳು ಭಾರತೀಯರಿಗೆ ಸಿಕ್ಕಿದರೆ ಇಂಪಾರ್ಟೆಂಟ್ ಸೊ ಅದೇ ಥರನಾಗಿ ಇತ್ತೀಚೆಗೆ ಕಾಮನ್ವೆಲ್ತ್ ಸಣ್ಣ ಕತೆ ಪ್ರಶಸ್ತಿಯನ್ನು ನೀಡಲಾಗಿದೆ ಒಬ್ಬ ಭಾರತೀಯರಿಗೆ ನೀಡಲಾಗಿದೆ ಯಾರಿಗೆ ನೀಡಿದ್ದಾರೆ ಅಂದರೆ ಸಂಜನಾ ಠಾಕೂರ್ ಅನ್ನೋರಿಗೆ ಕಾಮನ್ವೆಲ್ತ್ ಸಣ್ಣ ಕತೆ ಪ್ರಶಸ್ತಿಯನ್ನು ನೀಡಿದರೆ ಹಾಗಾದರೆ ಅವರ ಕೃತಿ ಏನು ಅಂತ ನೋಡೋದಾದರೆ ಐಶ್ವರ್ಯ ರೈ ಅನ್ನೋ ಒಂದು ಕೃತಿಗೆ ಪ್ರಶಸ್ತಿಯನ್ನು ನೀಡಿದರೆ ಓಕೆ ಸೊ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡಿ ಜುಲೈ ಮೂರು ಸೊ ಜುಲೈ ಮೂರನ್ನು ನಾವು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಈ ವರ್ಷ ಇದಕ್ಕೆ ಯಾವುದೇ ಥೀಮನ್ನು ನೀಡಲಾಗಿಲ್ಲ ಸೊ ಇದನ್ನು ಒಂದು ಪ್ಲಾಸ್ಟಿಕ್ ಚೀಲಗಳ ಉಪಯೋಗ ಮತ್ತು ಅದರ ಅದರಿಂದಾಗುವಂಥ ಡಿಸ್ಅಡ್ವಾಂಟೇಜ್ ಸೊ ಪರಿಸರಕ್ಕೆ ಯಾವೆಲ್ಲ ಥರನಾಗಿ ಅದು ಪರಿಣಾಮ ಬೀರುತ್ತೆ ಮತ್ತು ಅದರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಜುಲೈ ಮೂರನ್ನು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲಮುಕ್ತ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ನೋಡಿ ಯುರೋಪಿಯನ್ ಯೂನಿಯನ್ ಅಲ್ವಾ ಯುರೋಪಿಯನ್ ಒಕ್ಕೂಟ ಅಂತ ಹೆಂಗೆ ಕರಿತೀವಿ ಅದರ ಅಧ್ಯಕ್ಷರಾಗಿ ಇತ್ತೀಚೆಗೆ ಮತ್ತೆ ಉರ್ಸಲಾ ವಾಂಡರಾ ಲಯಾನ್ ಅವರು ಮರು ಆಯ್ಕೆಯಾಗಿದ್ದಾರೆ ಇದು ಇಂಪಾರ್ಟೆಂಟ್ ಸೊ ಇದನ್ನು ಹೊರತಾಗಿ ಮತ್ತೇನು ಓದ್ಕೋಬೇಕು ಅಂದರೆ ಯುರೋಪಿಯನ್ ಯೂನಿಯನ್ ಅಂದ್ರೇನು ಅಲ್ವಾ ಇದು ಯಾವಾಗ ಪ್ರಾರಂಭ ಆಗಿದ್ದು ಇದರಲ್ಲಿ ಒಟ್ಟು ಎಷ್ಟು ದೇಶಗಳಿದ್ದಾವೆ ಸೊ ಇದರ ಕರೆನ್ಸಿ ಏನು ಅಲ್ವಾ ಇದ್ರ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ ಸೊ ಯುರೋಪಿಯನ್ ಯೂನಿಯನ್ನು ನವಂಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗುತ್ತೆ ಸೊ ಈ ವರೋ ಯುರೋಪಿಯನ್ ಒಕ್ಕೂಟದಲ್ಲಿ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಇಪ್ಪತ್ತ ಏಳು ಸೊ ಇದಕ್ಕೂ ಮುಂಚೆ ಇಪ್ಪತ್ತೆಂಟು ಇರುತ್ತೆ ಯಾವ ಒಂದು ದೇಶ ಈ ಯುರೋಪಿಯನ್ ಯೂನಿಯನ್ ಇಂದ ಆಚೆ ಬಂತು ಅಂತ ಕೇಳಿದ್ರೆ ಯುನೈಟೆಡ್ ಕಿಂಗ್ಡಮ್ ಓಕೆನಾ ಯುನೈಟೆಡ್ ಬ್ರಿಟನ್ ಅಂತ ಕರಿತೀವಲ್ವಾ ಆ ಒಂದು ದೇಶ ಈ ಒಕ್ಕೂಟದಿಂದ ಆಚೆ ಬಂದಿದೆ ಸೊ ಈ ಯುರೋಪಿಯನ್ ಯೂನಿಯನ್ ದೇಶಗಳ ಕರೆನ್ಸಿ ಏನಾಗಿರುತ್ತೆ ಸೊ ಕರೆನ್ಸಿ ಏನಾಗಿರುತ್ತೆ ಅಂತ ನೋಡಿದ್ರೆ ಯೂರೋ ಕರೆನ್ಸಿ ಏನಾಗಿರುತ್ತೆ ಯೂರೋ ಯೂರೋ ಓಕೆನಾ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ನೋಡಿ ದಕ್ಷಿಣ ಏಷ್ಯಾದ ಅತಿ ದೊಡ್ಡ ವಿಮಾನ ತರಬೇತಿ ಶಾಲೆಯನ್ನು ನಮ್ಮ ಭಾರತದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ ಎಲ್ಲಿ ಅಂತ ಕೇಳ್ತಾರೆ ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಅತಿ ದೊಡ್ಡ ಅತಿ ಉದ್ದವಾದ ಅತಿ ಎತ್ತರವಾದ ಸೊ ಈ ಥರ ಯಾವುದೇ ಟಾಪಿಕ್ಸ್ ಬಂತು ಅಂದರೆ ಅದು ಎಕ್ಸಾಮ್ ಪರ್ಪಸ್ಲಿ ಅದಕ್ಕೆ ಇಂಪಾರ್ಟೆಂಟ್ ಓಕೆ ದಕ್ಷಿಣ ಏಷ್ಯಾದ ಅತಿ ದೊಡ್ಡ ವಿಮಾನ ತರಬೇತಿ ಶಾಲೆಯನ್ನು ಇತ್ತೀಚೆಗೆ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಸ್ಥಾಪನೆ ಮಾಡಿದರೆ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಹಾಗಾದರೆ ಯಾವ ಒಂದು ಸಂಸ್ಥೆ ವಿಮಾನ ತರಬೇತಿ ಶಾಲೆಯನ್ನ ಸ್ಥಾಪನೆ ಮಾಡ್ತು ಅಂತ ನೋಡೋದಾದ್ರೆ ಯಾವುದು ಅಂದರೆ ಏರ್ ಇಂಡಿಯಾ ಯಾವುದು ಏರ್ ಇಂಡಿಯಾ ಸೊ ಇತ್ತೀಚೆಗೆ ಸೊ ಏನು ಏರ್ ಇಂಡಿಯಾ ಇತ್ತಲ್ವಾ ಸೊ ಅದನ್ನು ಟಾಟಾ ಸನ್ಸ್ ಕಂಪನಿಯವರು ಬಿಡ್ ಮಾಡಿ ಹದಿನೆಂಟು ಸಾವಿರ ಕೋಟಿಗೆ ಬಿಡ್ ಮಾಡಿ ಅದನ್ನು ತಗೊಂಡಿದ್ರಲ್ವಾ ಸೊ ಆ ಒಂದು ಕಂಪನಿಯವರು ಇತ್ತೀಚೆಗೆ ದಕ್ಷಿಣ ಏಷ್ಯಾದಲ್ಲಿನೇ ಅತಿ ದೊಡ್ಡ ವಿಮಾನ ತರಬೇತಿ ಶಾಲೆಯನ್ನು ತೆರೆದಿದ್ದಾರೆ ಓಕೆ ಎಲ್ಲಿ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನೆಕ್ಸ್ಟ್ ಇನ್ನೊಂದು ಡಿಫೆನ್ಸ್ ಎಕ್ಸಸೈಸ್ ಇಂಪಾರ್ಟೆಂಟ್ ಯಾವುದಂತ ನೋಡೋದಾದರೆ ಮೈತ್ರಿ ಮೈತ್ರಿ ಸಮರಾಭ್ಯಾಸ ಆಲ್ರೆಡಿ ನಾನು ಹೇಳಿದ್ದೀನಿ ಒಂದು ಎಕ್ಸಸೈಸ್ ಡಿಫೆನ್ಸ್ ಎಕ್ಸಸೈಸ್ ಬಗ್ಗೆ ಯಾವ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂತ ಹಾಗಾದರೆ ಈ ಮೈತ್ರಿ ಸಮರಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯುತ್ತೆ ಅಂತ ನೋಡೋದಾದರೆ ಇದು ಭಾರತ ಮತ್ತು ತೈಲ್ಯಾಂಡ್ನ ನಡುವೆ ನಡೆಯುತ್ತೆ ಭಾರತ ಮತ್ತು ತೈಲ್ಯಾಂಡ್ನ ನಡುವೆ ನಡೆಯುತ್ತೆ ಇದು ಎಷ್ಟನೇ ಆವೃತ್ತಿ ಇದೊಂದು ಹದಿಮೂರನೇ ಎಡಿಷನ್ ತರ್ಟೀನ್ತ್ ಎಡಿಷನ್ನ ಒಂದು ಎಕ್ಸಸೈಸ್ ಆಗುತ್ತೆ ಎಲ್ಲಿ ನಡೀತು ಅಂತ ನೋಡೋದಾದರೆ ತೈಲ್ಯಾಂಡ್ನ ತಕ್ ಅನ್ನೋ ಒಂದು ಪ್ಲೇಸಲ್ಲಿ ಮೈತ್ರಿ ಸಮರಭ್ಯಾಸವನ್ನು ಕಂಡಕ್ಟ್ ಮಾಡಿದರು ಓಕೆ ನೆಕ್ಸ್ಟ್ ನೋಡಿ ಸೊ ಯುನೆಸ್ಕೋ ಏನೋ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳೇನಿದೆ ಇಂಪಾರ್ಟೆಂಟ್ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂತ ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದಂತಹ ಯುನೆಸ್ಕೋದ ನಲವತ್ತಾರನೇ ವಿಶ್ವ ಪರಂಪರೆಯ ಸಮಿತಿಯ ಅಧಿವೇಶನವು ಇತ್ತೀಚೆಗೆ ಭಾರತದಲ್ಲಿ ನಡೆದಿದೆ ಅದಕ್ಕೆ ಇಂಪಾರ್ಟೆಂಟ್ ಓಕೆ ಸೊ ಡೈರೆಕ್ಟಾಗಿ ಕೇಳ್ತಾರೆ ಇತ್ತೀಚೆಗೆ ನಡೆದಂತಹ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿ ಅಧಿವೇಶನ ಎಲ್ಲಿ ನಡೀತು ಭಾರತ ಇದೊಂದು ರೀತಿಯಾಗಿ ಕ್ವಶನ್ ಕೇಳಿದ್ರೆ ಇತ್ತೀಚೆಗೆ ಏನು ಮಾಡ್ತಾರೆ ಇದ್ದಾರೆ ಫ್ಯಾಕ್ಚುಯಲ್ ಕ್ವಶನ್ ಸೊ ಅಂಕಿಅಂಶಗಳ ಸಮೇತ ಕ್ವಶನ್ಗಳನ್ನು ಕೇಳ್ತಾ ಇದ್ದಾರೆ ಎಷ್ಟನೇ ಅವರೇ ಕೊಡ್ತಾರೆ ಆನ್ಸರು ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯ ಅಧಿವೇಶನವು ಇತ್ತೀಚೆಗೆ ಭಾರತದಲ್ಲಿ ನಡೆದಿತ್ತು ಹಾಗಾದರೆ ಅದು ಎಷ್ಟನೇ ಅಧಿವೇಶನ ಅಂತ ಕೇಳಿದ್ರೆ ಅದು ನಲವತ್ತಾರನೇ ಅಧಿವೇಶನ ಆಗುತ್ತೆ ಸೊ ಈ ರೀತಿಯಾಗಿ ನಮಗೆ ಕ್ವಶನ್ ಬರೋ ಚಾನ್ಸಸ್ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಸೊ ನಾವು ಎಲ್ಲ ತರನಾಗಿ ನಾವೇ ಕ್ವಶನ್ ಮಾಡ್ಕೊಳ್ತಾ ನಾವು ಪ್ರಿಪೇರ್ ಆಗಬೇಕಾಗುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಎಕ್ಸಸೈಸ್ ನೋಡಿ ಯಾವ್ದಂದ್ರೆ ನೊಮ್ಯಾಡಿಕ್ ಎಲಿಫೆಂಟ್ ನೊಮ್ಯಾಡಿಕ್ ಎಲಿಫೆಂಟ್ ಇದು ಹದಿನಾಲ್ಕನೇ ಆವೃತ್ತಿಯಾಗುತ್ತೆ ಹಾಗಾದರೆ ನೊಮಾಡಿಕ್ ಎಲಿಫ್ಯಾಂಟ್ ಅನ್ನ ಯಾವ ಎರಡು ದೇಶಗಳು ಕಂಡಕ್ಟ್ ಮಾಡ್ತಾರೆ ಅಫ್ಕೋರ್ಸ್ ಭಾರತ ಇರಲೇಬೇಕು ಭಾರತ ಅದರ ಜೊತೆಗೆ ಮಂಗೋಲಿಯಾ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಎಲ್ಲಿ ನಡೆಸಿದ್ರು ನಮಾಡಿಕ ಎಲಿಫೆಂಟ್ ಎಕ್ಸಸೈಸ್ ಅಂತ ನೋಡೋದಾದ್ರೆ ಮೇಘಾಲಯದ ಉಂಬ್ರೋಹಿಯಲ್ಲಿ ನಡೆಸಿದ್ದಾರೆ ಮೇಘಾಲಯದ ಉಂಬ್ರೋಹಿ ಸೊ ಇತ್ತೀಚಿನ ಕ್ವಶನ್ ಪ್ಯಾಟ್ರನ್ ಚೇಂಜ್ ಆಗಿರೋದ್ರಿಂದ ಏನು ಮಾಡ್ತಾರೆ ಯಾವ ಪ್ಲೇಸಲ್ಲಿ ಈ ಒಂದು ಎಕ್ಸಸೈಸ್ ನಡೆದಿದೆ ಅಂತಲೂ ಕ್ವಶನ್ನು ರೈಸ್ ಆಗ್ತಾ ಇದೆ ಅದಕ್ಕೆ ನಾವು ಎಲ್ಲ ಡೈಮೆನ್ಷನ್ಸಲ್ಲೂ ಕೂಡ ನಾವು ಪ್ರಿಪೇರ್ ಆಗಿ ಹೋಗಿರಬೇಕು ಸೊ ಇದಿಷ್ಟು ಕೆಲವು ಇಂಪಾರ್ಟೆಂಟ್ ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ಆಗಿತ್ತು ಇನ್ನೇನು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ನೀವು ಇಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಜಾಯಿನ್ ಆಗಬೇಕು ಅಂತಂದರೆ ಅಲ್ಲಿ ಕೊಟ್ಟಿರುವಂತಹ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು ಥ್ಯಾಂಕ್ ಯು